ವಿಶೇಷವಾಗಿ ನಿಮ್ಮ ದೇಹ ಸಾಕಷ್ಟು ಸಂಘಟಿತವಾಗಿಲ್ಲದೇ ಇದ್ದರೆ ಅಂಥವರು ಬರಿಗಾಲಲ್ಲಿ ನಡಿಬೇಕು. ನಿಮ್ಮ ದೇಹದ ಪ್ರಮುಖ ಕೇಂದ್ರಗಳು ಭೂಮಿಯ ಸಂಪರ್ಕದಲ್ಲಿರಬೇಕು. ಆಧ್ಯಾತ್ಮಿಕ ಸಾಧನೆ ಮಾಡ್ತಿರೋರು ವಿಶೇಷವಾಗಿ ಆ ದಿನಗಳಲ್ಲಿ ಭೂಮಿಯಲ್ಲಿ ಅಗಾಧವಾದ ಸಾಧ್ಯತೆ ಲಭ್ಯವಿರುತ್ತೆ. ನಮಸ್ಕಾರ ಸದ್ಗುರು. ಬರಿಗಾಲಿನಲ್ಲಿ ನಡೆಯೋದರ ಮಹತ್ವ ಏನು? ಅಮಾವಾಸ್ಯೆ ಮತ್ತು ಶಿವರಾತ್ರಿಗಳಂದು ಬರಿಗಾಲಿನಲ್ಲಿ ನಡೆದ್ರೆ ಹೆಚ್ಚುವರಿ ಭೌತಿಕ ಮತ್ತು ಆಧ್ಯಾತ್ಮಿಕ ಲಾಭಗಳಿವೆಯಾ? ಇತ್ತೀಚೆಗೆ ಇದನ್ನು ಯಾರೋ ಹೇಳಿದರು, ಒಂದು 10 ದಿನದ ಹಿಂದಷ್ಟೇ. ಇದನ್ನು ಪ್ರಕಟಿಸಿದರು ಏಕೆಂದರೆ MF ಹುಸೇನ್ ತೀರಿ ಹೋದರು. ಗೊತ್ತಾ, MF ಹುಸೇನ್ ಗೊತ್ತಾ, ಚಿತ್ರಕಾರರು, ಅವರು ತೀರಿ ಹೋದರು. ಅವರು ಇತ್ತೀಚೆಗೆ ಒಂದು ಸಂದರ್ಶನ ಕೊಟ್ಟಿದ್ದರು ನಮ್ಮ ದೇಶದ ಒಬ್ಬ ಪ್ರಖ್ಯಾತ ನಿರೂಪಕರಿಗೆ. ಹುಸೇನ್ ತೀರಿ ಹೋಗಿದ್ದು ಲಂಡನ್ನಲ್ಲಿ 92ನೇ ವಯಸ್ಸಿಗೆ ಅಲ್ವಾ. 92 ಕೊನೆ ದಿನದವರೆಗೂ ಅವರು ಹುರುಪಿನಿಂದ ಸಕ್ರಿಯವಾಗಿದ್ದರು. ಸಂದರ್ಶನ ಅವರ ಸಾವಿನ 3 ತಿಂಗಳ ಹಿಂದೆ ಅಷ್ಟೇ ಆಗಿತ್ತು ಅನಿಸುತ್ತೆ. ನಿಮ್ಮ ದೀರ್ಘಾಯುಷ್ಯ, ಶಕ್ತಿ ಮತ್ತು ಆರೋಗ್ಯದ ರಹಸ್ಯ ಏನು ಅಂತ ಕೇಳಿದ್ರು. ಅವರು ಎರಡೇ ವಿಷಯ ಹೇಳಿದ್ರು, ಕಡಿಮೆ ತಿನ್ನಿ, ಬರಿಗಾಲಲ್ಲೇ ನಡೀರಿ. ಅನೇಕ ಸಲ ವಿವಾದ ಉಂಟಾಗಿತ್ತು. ಬರಿಗಾಲಲ್ಲಿ ಇದ್ದಾರೆ ಅಂತ ಅವರನ್ನ ದೊಡ್ಡ ಜನರ ಕ್ಲಬ್ಗಳಲ್ಲಿ ಬಿಡ್ತಾ ಇರಲಿಲ್ಲ. ಅವರು ಬರಿಗಾಲಲ್ಲೇ ಇರೋ ಹಠ ಹಿಡಿತಿದ್ರು. ದೀರ್ಘಾಯುಷ್ಯ ಮತ್ತು ಆರೋಗ್ಯಕ್ಕೆ ಅವರು ಕೊಟ್ಟ ಸೂತ್ರ ಇಷ್ಟೇ, ಕಡಿಮೆ ತಿನ್ನಿ, ಬರಿಗಾಲಲ್ಲಿ ನಡೀರಿ. ಅವರಿಂದ ಇದನ್ನು ಕೇಳಿದಾಗ ನನಗೆ ತಮಾಷೆ ಅನಿಸಿತ್ತು. ಈಗ ಒಂದು ಹೊಸ ಫುಟ್ವೇರ್ ಅಮೆರಿಕದಲ್ಲಿ ಬಹಳ ಜನಪ್ರಿಯವಾಗ್ತಿದೆ. ಅದರ ಹೆಸರು ಬೇರ್ ಫುಟ್. ಆ ಶೂಗಳು ಹೇಗಿರುತ್ತೆ ಅಂದರೆ ಚರ್ಮದ ತರಹ ಬಹಳ ತೆಳ್ಳಗಿರುತ್ತೆ. ಏನೋ ಸ್ಪೆಷಲ್ ಸಿಂಥೆಟಿಕ್ ಮೆಟೀರಿಯಲ್, ಬರಿಗಾಲಲ್ಲಿ ನಡೆಯೋ ಥರನೇ ಅನಿಸುತ್ತೆ. ಅದರ ಸೋಲ್ ದಪ್ಪ ಇರಲ್ಲ. ಹೆಚ್ಚು ಕಮ್ಮಿ ಬರೀ ಕಾಲೆ. ಜಾಗಿಂಗ್ಗೆ, ಹತ್ತೋದಕ್ಕೆ, ವಾಕಿಂಗಿಗೆ ಎಲ್ಲ ಇದೆ. ಬೇರ್ ಫುಟ್ ಅಂತ ಹೆಸರು. ನೀವು ಈ ಪ್ರಶ್ನೆನ ಈಗಲೇ ಕೇಳ್ತಿರೋದು ಚೆನ್ನಾಗಿದೆ. ಬರಿಗಾಲಲ್ಲಿ ನಡೆಯೋ ಮಹತ್ವ ಏನು? ವಿಶೇಷವಾಗಿ ನಿಮ್ಮ ದೇಹ ಸಾಕಷ್ಟು ಸಂಘಟಿತವಾಗಿಲ್ಲದೇ ಇದ್ದರೆ, ಪದೇ ಪದೇ ತೊಂದರೆ ಕೊಡ್ತಿದ್ರೆ ಅಂಥವರು ಬರಿಗಾಲಲ್ಲಿ ನಡಿಬೇಕು. ತೆವಳಿದ್ರೆ ಇನ್ನೂ ಒಳ್ಳೆಯದು, ಭೂಮಿ ಜೊತೆ ಜಾಸ್ತಿ ಸಂಪರ್ಕ. ಸಾಷ್ಟಾಂಗ ಮಾಡೋದು ಅದಕ್ಕೆ. ಇದು ಏನಕ್ಕೆ ಅಂತ ಅಂದುಕೊಂಡಿದ್ದೀರಾ? ತೀರ್ಥಕುಂಡದಲ್ಲಿ ಮುಳುಗ ಹಾಕಿ ದೇವಸ್ಥಾನದ ಒಳ ಹೋಗಿ ಅಡ್ಡಬೀಳೋ ಉದ್ದೇಶ ಏನು? ನಿಮ್ಮ ಪೂರ್ತಿ ದೇಹ ಭೂಮಿಯ ಸಂಪರ್ಕಕ್ಕೆ ಬರುತ್ತೆ. ಸಾಷ್ಟಾಂಗ ಅಂದರೆ ಅದೇ. ನಿಮ್ಮ ದೇಹದ ಪ್ರಮುಖ ಕೇಂದ್ರಗಳು ಭೂಮಿಯ ಸಂಪರ್ಕದಲ್ಲಿರಬೇಕು. ಆಧ್ಯಾತ್ಮಿಕ ಸಾಧನೆ ಮಾಡ್ತಿರೋರು ವಿಶೇಷವಾಗಿ ಆ ದಿನಗಳಲ್ಲಿ, ಶಿವರಾತ್ರಿ, ಅಮಾವಾಸ್ಯೆ ಮತ್ತು ಮುಂದಿನ ದಿನ, ಆ 3 ದಿನಗಳು ಭೂಮಿಯಲ್ಲಿ ಅಗಾಧವಾದ ಸಾಧ್ಯತೆ ಲಭ್ಯವಿರುತ್ತೆ. ಅದು ನಿಮ್ಮ ಸಾಧನೆಯನ್ನು ತೀವ್ರಗೊಳಿಸೋ ಸಮಯ. ಆ ದಿನ ಲಭ್ಯವಿರೋ ಅವಕಾಶವನ್ನು ತಪ್ಪಿಸಿಕೊಳ್ಬಾರ್ದು. ಹಾಗಾಗಿ ಆ ದಿನಗಳಲ್ಲಿ ಬರಿಗಾಲಲ್ಲಿ ನಡಿಬೇಕು. ಎಲ್ಲ ದಿನಗಳಲ್ಲೂ ಲಾಭ ಇದೆ, ಆದರೆ ಆ ದಿನಗಳಲ್ಲಿ ವಿಶೇಷ ಲಾಭ ಇದೆ. ಅದು ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಒಳಿತನ್ನೂ ತರುತ್ತೆ. ಅದು ಜೀವ ವ್ಯವಸ್ಥೆಯಲ್ಲಿ
ಶಕ್ತಿಯ ಉತ್ಕರ್ಷಕ್ಕೆ ಅಗತ್ಯವಾದ ರಭಸವನ್ನು ಉಂಟು ಮಾಡುತ್ತೆ. ಕಾಲು ತೆಗಿಬೇಕಾಗಿಲ್ಲ, ಚಪ್ಪಲಿ ತೆಗಿಬೇಕು ಅಷ್ಟೇ. ಆ ಮೂರು ದಿನ ಅದನ್ನು ಮಾಡಿದರೆ ಒಳಿತು ಉಂಟಾಗುತ್ತೆ.